ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಗಿಲ್ ಅವರು ದೊಡ್ಡ ಬದಲಾವಣೆ ಮಾಡಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಫಸ್ಟ್ ಮ್ಯಾಚು ಜಿಂಬಾಬ್ವೆ ತಂಡ 13 ರನ್ಗಳಿಂದ ಗೆದ್ದಿದೆ. ನಮಗಂತೂ ಸಖತ್ ಬೇಜಾರಾಗಿದೆ. ಟೀಮ್ ಇಂಡಿಯಾ ಚಾಂಪಿಯನ್ಸ್ ತಂಡ ಕೇವಲ ಜಿಂಬಾಬ್ವೆ ವಿರುದ್ಧ ಸೋತೋಗಿದೆ. ಜಿಂಬಾಬ್ವೆ ಗೆದ್ದು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ತಂಡದ ಬ್ಯಾಟಿಂಗು ಫುಲ್ ಫೇಲ್ಯೂರ್ ಆಗಿತ್ತು. ಅದಕ್ಕೆ ಗಿಲ್ ಅವರು ಹೇಳಿದ್ದಾರೆ, ಸ್ವಲ್ಪ ಬದಲಾವಣೆ ಮಾಡ್ತೀವಿ ಬ್ಯಾಟಿಂಗ್ ಆರ್ಡ್ರಲ್ಲಿ ಅಂತ. ಏನಪ್ಪ ಬದಲಾವಣೆ ಅಂದರೆ, ಗಿಲ್ ಹಾಗೂ ಋತುರಾಜ್ ಅವರು ಓಪನಿಂಗ್ ಮಾಡಬೇಕು. ಅಭಿಷೇಕ್ ಶರ್ಮಾ 3 ಆಡಿದ್ರೆ ಬೆಟರು. 4 ರಿಯಾನ್ ಪರಾಗ್ ಇದ್ದಾರೆ. 5 ರಿಂಕು ಸಿಂಗ್ ಇದ್ದಾರೆ. ಜುರೇಲ್ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಇದ್ದಾರೆ. ರವಿ ಬಿಷ್ಣೋ ಇದ್ದಾರೆ. ಅವಿಶ್ ಖಾನ್ ಇದ್ದಾರೆ. ಮುಖೇಶ್ ಕುಮಾರ್ ಇದ್ದಾರೆ. ಖಲೀಲ್ ಅಹ್ಮದ್ ಇದ್ದಾರೆ. ನಮ್ಮ ಬೌಲಿಂಗಲ್ಲೂ ಕೂಡ ಬದಲಾವಣೆ ಮಾಡ್ಬೋದು. ನಾವು ಅವಿಶ್ ಖಾನ್ ಅವ್ರನ್ನ ಇಟ್ಕೊಬೇಕು. ಅವಿಶ್ ಖಾನ್ ಅವರು ಬೌಲಿಂಗು ಬ್ಯಾಟಿಂಗು ಮಾಡ್ತಾರೆ. ಖಲೀಲ್ ಅಹ್ಮದ್ ಜಾಗದಲ್ಲಿ ಹರ್ಷಿತ್ ರಾಣನ್ನ ತರಬಹುದು. ಚಿಂದಿ ಅಂತಲೇ ಹೇಳ್ಬೋದು. ಫಸ್ಟ್ ಟಿ ಟ್ವೆಂಟಿ ಮ್ಯಾಚು ನಮ್ಮ ಸೋಲಿಗೆ ಕಾರಣ ನಮ್ಮ ತಂಡದ ಬ್ಯಾಟಿಂಗ್ ಆರ್ಡ್ರು. ಅಭಿಷೇಕ್ ಶರ್ಮಾ, ಋತುರಾಜು, ರಿಯಾನ್ ಪರಾಗು, ರಿಂಕು ಸಿಂಗು 4 ಜನ ಫ್ಲಾಪ್ ಆದರು ಕಂಟಿನ್ಯೂಸ್ ಆಗಿ. ಅದಕ್ಕೆ ನಮ್ಮ ತಂಡ ಸೋತೋಯ್ತು. ಜುರೇಲು ಕೂಡ ನಿಂತ್ಕೊಂಡು ಆಡಿ ಗೆಲ್ಸ್ಬೋದಾಗಿತ್ತು, ಅವರು ಕೂಡ ಫ್ಲಾಪ್ ಆದರು ಡೆಬ್ಯೂಲಿ. ಚೆನ್ನಾಗಿ ಓಕೆ ಓಕೆ ಆಡಿದ್ದು ವಾಷಿಂಗ್ಟನ್ ಸುಂದರ್ ಕೊನೆ ಗಂಟ. ಗಿಲ್ ಒಂದು ಸ್ವಲ್ಪ ನಮ್ಮ ಟೀಮ್ ಇಂಡಿಯಾ ಸ್ಟ್ರಗಲ್ ಮಾಡಿದೆ. ಎರಡನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಬರೋ ಅಂತ ಕೇಳ್ತೀರಾ, ಇವತ್ತೇ ಎರಡನೇ ಟಿ ಟ್ವೆಂಟಿ ಪಂದ್ಯ ಇರೋದು. 4 ಲೈವ್ ಸ್ಟಾರ್ಟ್ ಆಗುತ್ತೆ, 4 ಟಾಸ್ ಇರುತ್ತೆ, 4:30 ಮ್ಯಾಚ್ ಇರುತ್ತೆ. ಇಂಡಿಯಾ ಜಿಂಬಾಬ್ವೆ ಸೀರೀಸ್ ಒಂಥರ ಆಡಿಯನ್ಸ್ಗೆ ಗೊತ್ತಿಲ್ದಿರೋ ಸೀರೀಸು. ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ಲೈವ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಎಲ್ಲ ಥರದ ಕ್ರಿಕೆಟ್ ಮಾಹಿತಿಗೆ ನಾನು ನಿಮಗೆ ಕೊಡ್ತೀನಿ.